ನನ್ನ ಹೆಲ್ತ್ ಬಗ್ಗೆ ಯೋಚನೆ ಮಾಡೋಳು ನೀನು, ನನ್ಗೆ ಯಾಕೆ ಅವಮಾನ ಮಾಡ್ದಿ? ಆ ಕಾಂತಿಯಿಂದ ಅಡ್ವಾನ್ಸ್ ತಗೊಂಡು ಇಲ್ಲ ಅಂತ ಸುಳ್ಳು ಹೇಳ್ದಿ, ಮೋಸ ಮಾಡ್ದಿ. ಇದರಿಂದ ನಾನು ಎಂತ ಪರಿಸ್ಥಿತಿ ಅನುಭವಿಸುವಾಗದ್ದು ನೋಡಿದ್ಯಾ? ತಪ್ಪು ಮಾಡ್ಬಿಟ್ಟೆ ಡ್ಯಾಡ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬೇಕು ಅಂತ ಮಾಡಿದ್ದಲ್ಲ, ಸುಳ್ಳು ಹೇಳು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಏನ ಬ್ಲ್ಯಾಕ್ ಮೇಲ್ ಮಾಡಿದ್ರ? ಯಾರು, ಯಾವ ಕಾರಣಕ್ಕೆ ಅಂತ ತಪ್ಪು ನೀನೇನ್ ಮಾಡ್ಕೊಳ್ಳಿ? ಡ್ಯಾಡ್ ಅದು, ಡ್ಯಾಡ್ ಅದು ನಾನು ಮಾಡಲ್ಲ. ನಾನು ಮಂಜು ಅವರೇ, ಎಲ್ಲ ನಡೆದಿದ್ದು ನನ್ನ ಮಗಳಿಂದ. ಅವಳು ಮಾಡಿದ ಒಂದು ತಪ್ಪು ಅವಳನ್ನ ಮತ್ತೆ ತಪ್ಪು ಮಗಾಗೆ ಮಾಡ್ತಾ ಇತ್ತು. ನಿಮ್ಮ ಹೆಂಡತಿ ಕಾಂತಿಯವರಿಂದ ಇವತ್ತು ನನ್ನ ಮಗಳು ಮತ್ತೆ ನನಗೆ ಸಿಕ್ಕಿದ್ದಾರೆ. ಡ್ರಗ್ಸ್ ಚಟಕ್ಕಿದ್ದು ಕೈಜಾರು ಹೋಗಿದ್ದೆ ನನ್ನ ಮಗಳು. ಇವತ್ತು ನಿಮ್ಮ ಕಾಂತಿಯವರ ದಯೆಯಿಂದ ಅದನ್ನೆಲ್ಲ ಬಿಟ್ಟು ಹೊಸ ಮನುಷ್ಯರಾಗಿದ್ದಾರೆ ಮತ್ತೆ. ಆದರೆ ಇದೆಲ್ಲ ಹೇಗಾಯಿತು ನನಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ಲ ಅಲ್ಲ, ಅದನ್ನು ನಾನೇ ಹೇಳ್ತೀನಿ. ಇಷ್ಟೆಲ್ಲ ಗಲಾಟೆ ಆದಮೇಲೆ ನಿಮ್ಮ ಮಗಳೇ ನನ್ನ ಹತ್ರ ಹಣ ಇಸ್ಕೊಂಡಿದ್ದಾಳೆ ಅಂತ ನಾನು ಪ್ರೂವ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕಾಂತಿಯವರು ಕೇಳಿಕೊಂಡ್ರು. ಅದಕ್ಕೆ ನಾನು ಒಪ್ಕೊಂಡೆ. ಹಾರ್ಟ್ ಅಟ್ಯಾಕ್ ಆದಾಗ ಅಂತ ಮಡಿ ಆಸ್ಪತ್ರೆ ಸೇರಿಕೊಂಡೆ. ಅದೇ ಟೈಮಲ್ಲಿ ನಮ್ಮವರಿಬ್ಬರನ್ನ ನಮ್ಮ ಮನೆಗೆ ಕಳಿಸಿ ನಿಮ್ಮ ತಂದೆ 80 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ, ಆ ಹಣನ ನೀವು ಕೊಡಲೇಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗತ್ತೆ ಇಲ್ಲಾಂದ್ರೆ ಅಂತ ಹೆದರಿಸು ಅಂತ ಹೇಳಿ ನಮ್ಮ ಮನೆಗೆ ಕಳಿಸ್ಕೊಟ್ಟೆ. ಅವರು ಅದೇ ರೀತಿ ನಡ್ಕೊಂಡ್ರು. ಅವ್ರು ಹೆದರಿಸೋದು ನೋಡಿ ನನ್ನ ಮಗಳು ಅವ್ರಿಗೆ 80 ಲಕ್ಷ ರೂಪಾಯಿ ಸಾಲ ವಾಪಸ್ ಕೊಟ್ಬಿಟ್ರು. ಇದು ಗೊತ್ತಾಯಿತು, ನನ್ನ ಮಗಳ ಹತ್ರನೇ ಹಣ ಇತ್ತು ಅನ್ನೋದು. ಇದಕ್ಕೆಲ್ಲ ಕಾರಣ ನಿಮ್ಮ ಕಾಂತಿಯವರು. ಆದರೆ ರೇಷ್ಮೆ ಅವರು ಯಾಕೆ ಹೇಳಿದ್ರು? ಅವ್ರಿಗೆಲ್ಲ ಲಾಭ. ಇವಳು ಪರಿಸ್ಥಿತಿ ಒತ್ತಡಿಸಲಿ ಹಾಗೆ ನಡ್ಕೊಂಡಿದ್ದಾರೆ. ಸದ್ಯ ವಿಷಯ ನನ್ನ ತನಕ ಬಂದಿಲ್ಲ. ಇನ್ನೊಂದು ವಿಷಯ, ನಾನು ನನ್ನ ಕಂಪನಿನ ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಬಂಗಾರಪ್ಪ ಏನಾದರೂ ರೇಷ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿದವ್ರು ಯಾರು ಅಂತ ಹುಡುಕಾಡಿದ್ರೆ ನೀನ್ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ನೀನ್ ಸಿಕ್ಕಾಕೊ, ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಅದಕ್ಕೆ ಒಂದು ಕೆಲಸ ಮಾಡು, ಸ್ವಲ್ಪ ದಿನ ಎಲ್ಲಾದರೂ ತಲೆ ಮರೆಸ್ಕೊಂಡು ಹೋಗ್ಬಿಡು. ನಾನೇನೋ ತಲೆ ಮರೆಸ್ಕೋತೀನಿ, ಆದರೆ ನೀನೇನು ಮಾಡ್ತೀಯಾ? ಆ ಕಾಂತಿನ ನೀನೊಬ್ಳೆ ಡೀಲ್ ಮಾಡೋಕ್ಕಾಗತ್ತಾ? ಖಂಡಿತ ಆಗತ್ತೆ ಹರ್ಷ. ನಾವು ಈ ಸಲ ಸುನಾಮಿ ಥರ ಬರೋಣ. ಅವಳಿಗೆ ಗೊತ್ತಾಗ್ದಂಗೆ ಅವಳು ಬಸ್ಸಿನ ಮೇಲೆ ನಿಧಾನವಾಗಿ ದಾಳಿ ಮಾಡೋಣ. ನೀನೀಗ ಬೆಂಗಳೂರು ಬಿಡ, ಅಗತ್ಯ ಬಿದ್ದಾಗ ನಾನೇ ಕರ್ಸ್ಕೊಳ್ತೀನಿ. ಓಕೆ ಕಾಂತಿ, ಮೊನ್ನೆ ನಿನ್ನ ವಿನಾಕಾರಣ ಬೈದ್ಬಿಟ್ಟೆ. ನೀನು ಅಷ್ಟೊಂದು ಒತ್ತಡದಲ್ಲಿರುವಾಗ ನಿನಗೆ ಬೆಂಬಲವಾಗಿ ನಿಲ್ಲೋದು ಬಿಟ್ಟು ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಬಿಟ್ಟೆ. ಇಷ್ಟೆಲ್ಲ ಆದರೂ ನೀನು ಮಾತ್ರ ನೀನು ಯಾವತ್ತಿನ ಸಹನೆಯೇ ತೋರಿಸ್ದೆ. ಬಂಗಾರಪ್ಪನ ವಿಷಯದಲ್ಲಿ ನಾನು ನಿನ್ನ ಜೊತೆ ನಡ್ಕೊಂಡಿದ್ದು ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾಂತಿ. ಏನಂದ್ರಿ? ನಾನು ನಿಮ್ಮನ್ನು ಕ್ಷಮಿಸ್ಬೇಕಾ? ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ಬೇಡ್ರಿ. ನೀವು ಬೈದಿದ್ದಕ್ಕೆ ನನಗೆ ನಿಜವಾಗ್ಲೂ ಬೇಜಾರಾಗಿಲ್ಲ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟಿದ್ರು ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅಂತ. ಅದೇ ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಧೈರ್ಯ ಕೊಡ್ತು, ನನ್ನನ್ನು ಗೆಲ್ಲಿಸ್ತು. ಅಲ್ಲ, ಇದೆಂಥ ಮನಸ್ಸಿನಿಂದ ಇಷ್ಟೆಲ್ಲ ಅವಮಾನ ಅಪವಾದ ಸಹಿಸ್ಕೊಂಡ ಮೇಲೂ ನಿನ್ನ ಗೆಲುವಿಗೆ ಕಾರಣ ನಿನ್ನ ಗಂಡ ಅಂತ ಹೇಳ್ತಿದ್ಯಲ್ಲ, ನನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಹೇಳಬೇಡಿ. ಗಂಡ ಹೆಂಡ್ತಿರು ಇಬ್ಬರೂ ಸೇರಿ ಪೂಜೆ ಮಾಡಿ. ಕಾಂತಿ ಬಾ, ಪೂಜೆ ಮಾಡೋಣ.